ರಂಗಾ, ಈ ಪಟ್ಟಣದ ಅಡಿಗೆಗಳ ಹೆಸರುವಾಸಿ ಹೇಳು, ಸೊಸೆ ಬರಕ್ ಮುಂಚೆ ತಿಳ್ಕೊಂಡ್ಬಿಡ್ತೀನಿ. ಹೇಳ್ತೀನಿ ಕೇಳಿ ಬಾವಯ್ಯ. ನಂಬರ್ ಒನ್ ಗಂಜಿ ಗುಡಿಯ. ಗಂಜಿ ಗುಡಿನ? ಹಾ ಗಂಜಿ. ನಂಬರ್ ಟೂ ಮುದ್ದೆ ಮಠರ್. ಓಹೋ, ಮುದ್ದೆ ಮಾಂಸ? ಮುದ್ದೆ ಮಾಂಸ ಅಲ್ಲ, ಮುದ್ದೆ ಮಠರ್. ಮುದ್ದೆ ಮಠರ್ ಅವರೇಕಾಳು ಇರ್ತದ? ಅವರೇಕಾಳು ತವರಿಕಾಳಲ್ಲ ಬಾವಯ್ಯ, ಮುದ್ದೆ ಮಠರ್. ನಂಬರ್ ತ್ರೀ ಬಿಂದೆ ಬಾಂಬ್. ಅಯ್ಯೋ ಬಾಮ ಬಾಂಬ್ ಅಲ್ಲ, ಬಿಂದೆ ಬಾಂಬ್ ಬಾಂಬ್ಯ. ನಂಬರ್ ಫೋರ್ ಚಂಬೆ ಕಾಳಿಯ. ಚುಂಬು ಕಾಳವನ? ಚುಂಬು ಕಾಳವಲ್ಲ ಬಾವಯ್ಯ, ಚಂಬೆ ಕಾಳಿಯ. ಚಂಬೆ ಕಾಳಿಯ ಪಟ್ಟದ ಅಡಿಗೆ ಅಂದ್ರೆ ಬಹಳ ದೊಡ್ಡ ಅಡಿಗೆ ಅಂತ ತಿಳ್ಕೊಂಡಿದ್ದೆ. ಅವರು ನಮ್ಮಂಗೆ ಗಂಜಿ ಮುದ್ದೆ ಚೊಂಬು ಕೊಡ ಎಲ್ಲ ಇಟ್ಕೊಂಡವ್ರೆ. ಹೊತ್ತಾಯ್ತು, ನಿಮ್ಗೆಲ್ಲ ತುಂಬಾ ಹಸುವಾಗಿರ್ಬೇಕಲ್ಲ. ನಂಗೆ ಹಸುವಿಲ್ಲ. ಇದೀಗಿಲ್ದೆ ಇರ್ಬೋದು ಯಾರು, ನನಗೆ ದೊಡ್ಡ ಹೊಟ್ಟೆ ಹಸುವಾಗ್ತಾ ಇದೆ, ಬೇಗ ಬಡಿಸಮ್ಮ. ಬೇಡ ಅಂತಂದ್ರು ಅಡಿಗೆ ಮಾಡಿದೀಯಾ, ಇನ್ನು ಬಡಿಸೋಕಂದ್ರೆ ನಿನ್ಗೆ ಯಾಕಮ್ಮ? ಹಾ ಅದೆಲ್ಲ ಆಗಲ್ಲ, ನಾನ್ ನನ್ ಕೈಯಾರ ಬಡಿಸ್ತೀನಿ, ನೀವ್ ನಿಮ್ ಕೈಯಾರ ತಿನ್ಬೇಕು, ನಾನು ಸುಮ್ತಿ ಆಮೇಲೆ ತಿಂತೀವಿ. ಸರಿಯಮ್ಮ. ಏನಾಯ್ದು ಗರಗಸ? ಇದು ಗರ್ಗಸ ಪರ್ಗಸ ಅಲ್ಲ ಬಾವಯ್ಯ, ಇದು ರಾಗಿ ಮುದ್ದಿನ ಅರ್ಧ ಮಾಡೋದು ಇದ್ರಲ್ಲ. ಲೋ ರಂಗ, ಇದೇನು ಚಾಕು, ಯಾರನ್ನು ಸಾಯಿಸೋಕ? ಸುಮ್ನಿರಕ, ನೀನ್ ಯಾವಾಗ್ಲೂ ಯಾರಾದ್ರೂ ಸಾಯಿಸೋ ಯೋಚನೆಲ್ಲೇ ಇರ್ತೀಯ. ಸಿಟಿನಲ್ಲಿ ನಮ್ ತರ ಬರಿಗೆ ಹೇಳ್ತೀನಲ್ಲ, ಇದ್ರಲ್ಲೇ ತಿನ್ನೋದು. ಇದ್ರಲ್ಲ ನಾಲ್ಗೆ ಚುಚ್ಕೊಂಡ್ರೆ ಏನು ಚುಚ್ಚೋದಿಲ್ಲ, ನಾನ್ ತಿಂತೀನಿ, ನನ್ ನೋಡಿ ನೀವ್ ತಿನ್ನಿ. ಇದು ಕುಡಿಯಕ್ಕೆ ಕುದಿಯೋದಿಲ್ಲ. ಈಗ ಎಲ್ಲೆಲ್ಲೂ ಮೆದುಳು ಜ್ವರ ಜಾಸ್ತಿ ಆಗ್ಬಿಟ್ಟಿದೆ ಇದ್ದವ್ರಿಗೆ, ಆರೋಗ್ಯ ಕೊಳ್ಳೇದು ಅಂತ ಸಿಟಿನಲ್ಲಿ ಎಲ್ಲರೂ ಇದನ್ನೇ ಕುಡಿಯೋದು. ಮರಳತಾ ಇದೆಯಲ್ಲ. ಇದ್ರ ಹೆಸರು ಗೊತ್ತಾ? ಗೊತ್ತಮ್ಮ, ಗಂಜಿ ಗುಡಿಯ. ಏನ್ರಿ ಅದು? ಉಪ್ಪು ಉಪ್ಪ. ಸುಮ್ನೆ ತಿನ್ರಿ, ಸೊಸೆ ನೋಡಿದ್ರು ಕೋಪ ಮಾಡ್ಕೋತಾಳೆ. ಅತ್ತೆ ಚೆನ್ನಾಗಿದ್ಯಾ? ಅಯ್ಯೋ ತುಂಬಾ ಚೆನ್ನಾಗಿದ್ಯಮ್ಮ, ನನ್ ಜನ್ಮದಲ್ಲೇ ಇಂಥ ರುಚಿನೇ ನೋಡಿರ್ಲಿಲ್ಲ. ಮಾವಯ್ಯ ಇದ್ರ ಹೆಸರು? ಚಂಬೆ ಕಾಳವ. ಅಲ್ಲ ಅಲ್ಲ, ಬಿಂದೆ ಬಾಬು. ಇದನ್ನ ಅವಳಗ ಹಾಕಮ್ಮ, ಎಲ್ಲ ಅವಳಿಗೆ ಬಂದ್ರೆ ಬಹಳ ಇಷ್ಟ. ಬಂದೆ ಒಂದ್ ನಿಮಿಷ. ಸರಿ ತಮ್ಮಯ್ಯ, ಅನ್ನನೇ ತರ್ಲಿಲ್ವಲ್ಲೋ. ಅಕ್ಕ ಇದೆಲ್ಲ ತಿನ್ನುವಾಗ ಅನ್ನ ತಿನ್ನಬಾರ್ದು. ಅದು ಬೇರೆನಾ? ಮರಳು ನೀರು ನನ್ ಗಂಡ್ಲ ಹೌದು. ಯಾಕತ್ತೆ ಅಡಿಗೆ ಚೆನ್ನಾಗಿಲ್ವಾ? ತುಂಬಾ ಚೆನ್ನಾಗಿದ್ಯಮ್ಮ, ನಾನು ಎಷ್ಟು ಪ್ರೀತಿಯಿಂದ ಮಾಡಿದ್ದೀನಿ, ಒಂದ್ ಚೂರು ಬಿಡದೆ ಎಲ್ಲ ತಿಂದು ಮುಗಿಸ್ಬೇಕು. ನೀವು ಪೂರ್ತಿ ತಿನ್ನೋವರೆಗೂ ನಾನು ಇಲ್ಲೇ ಕೂತಿರ್ತೀನಿ. ಇದೇನ್ ಚಪ್ಪಾತಿನೋ, ಚಪ್ಪ ಸ್ವಲ್ಪ.